ನಮಸ್ಕಾರ ಫ್ರೆಂಡ್ಸ್, ಮಾರುತಿ ಡೆಕ್ಕನ್ ಫನ್ಗೆ ಸ್ವಾಗತ. ಫ್ರೆಂಡ್ಸ್, ಯಾವುದೇ ಒಂದು ಆಸ್ತಿ, ಜಮೀನಿನ ಸರ್ವೆ ನಂಬರ್, ಸ್ಥಳ ಮತ್ತು ನಕ್ಷೆಗಳ ವಿವರ ಬೆನ್ನತ್ತಿನ ಮುಂದೆ ನೀವು ಕಂದಾಯ ಇಲಾಖೆಯ ಬಾಗಿಲು ಸುತ್ತಬೇಕಾಗಿಲ್ಲ. ನೀವು ಕುಳಿತ ಸ್ಥಳದಲ್ಲಿ ಬೆರಳ ತುದಿಯಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಂತಹ ಒಂದು ಕಂದಾಯ ಇಲಾಖೆಯ ದಿಶಾಂಕ್ ಮೊಬೈಲ್ ಆ್ಯಪ್ ಈಗ ಬಿಡುಗಡೆ ಆಗಿದೆ. ಈ ಮೊಬೈಲ್ ಅಪ್ಲಿಕೇಶನ್ನಲ್ಲಿ GPS ಮೂಲಕ ರಾಜ್ಯದ ಯಾವುದೇ ಮೂಲೆಯಲ್ಲಿರುವ ನಿಮ್ಮ ಆಸ್ತಿ ಅಥವಾ ಜಮೀನಿನ ಬಗ್ಗೆ ತಕ್ಷಣವೇ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ಈ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ಕನ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಫ್ರೆಂಡ್ಸ್, ಮೊದಲಿಗೆ ನೀವು ಈ ದಿಶಾಂಕ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಲು ನಿಮ್ಮ ಗೂಗಲ್ ಇರುವ ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇ ಸ್ಟೋರ್ನಲ್ಲಿ ದಿಶಾಂಕ್ ಅಂತ ಟೈಪ್ ಮಾಡಿ, DISHANK ದಿಶಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಿ. ಫ್ರೆಂಡ್ಸ್, ಈ ರೀತಿ ನಿಮಗೆ ದಿಶಾಂಕ್ನ ಆ್ಯಪ್ ಇದೆ ನೋಡಿ, ಕರ್ನಾಟಕ ಸರ್ಕಾರದ ಒಂದು ಸಿಂಬಲ್ ಇದೆ ನೋಡಿ, ಆ ಕರ್ನಾಟಕ ಸರ್ಕಾರ ಸಿಂಬಲ್ ನಿಮಗೆ ಕಾಣುತ್ತೆ. ಆ್ಯಪ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅದು ಇನ್ಸ್ಟಾಲ್ ಆಗ್ತಾ ಇದೆ ನನ್ನ ಮೊಬೈಲಲ್ಲಿ. ಎಸ್, ನೋಡಿ ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಅಂತ ಬಂದಿದೆ. ಸೊ ಓಪನ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ದಿಶಾಂಕ್ ಆ್ಯಪ್ನ ಮೇನ್ ಪೇಜ್ ಇಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನಿಮಗೆ ಇಡೀ ಭಾರತ ಮ್ಯಾಪ್ ಎಲ್ಲ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ನಿಮಗೆ ಯಾವ ಭೂಮಿಯ ಸರ್ವೆ ನಂಬರ್ ನಿಮಗೆ ಬೇಕೋ ಆ ಭೂಮಿಯ ಅದನ್ನು ನೀವು ಅಲ್ಲಿ GPS ಮುಖಾಂತರ ಅಲ್ಲಿಗೆ ಹೋಗಿ ನಿಂತು ನೀವು ಅದನ್ನು ಅದರ ಸರ್ವೆ ನಂಬರ್ ಡೀಟೇಲ್ಸ್ ಅನ್ನು ತಿಳ್ಕೊಬಹುದು. ಒಂದು ಆಪ್ಷನ್, ಹಾಗೆಯೇ ಇನ್ನೊಂದು ಆಪ್ಷನ್ ಕೂಡ ಇದೆ. ಅದೇನಪ್ಪ ಅಂದರೆ ನೀವು ನಿಮ್ಮ ಆ ಡಿಸ್ಟಿಕ್, ಆನಂತರ ಅಲ್ಲಿ ಇರ್ತಕ್ಕಂಥ ಒಂದು ಆ ಡಿಸ್ಟಿಕ್ನ ತಾಲೂಕು, ಆ ಊರಿನ ಹೆಸರು, ಆ ಹುಬ್ಳಿ ಹೆಸರು ಎಲ್ಲ ಹಾಕಿದ್ರು ಕೂಡ ನೀವು ಕುಂತಲ್ಲಿಯೇ ಆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಆ ನಂತರ ಏನು ಮಾಡಬೇಕಾಗುತ್ತೆ, ಆ ನಕ್ಷೆಯ ಇರ್ತಕ್ಕಂಥ ಆ ಭೂಮಿಯಲ್ಲಿಗೆ ಹೋಗಿ ಅಲ್ಲಿ ನೀವು ಆ ರೆಕಾರ್ಡ್ಗಳನ್ನು ನೋಡ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಜಿಲ್ಲೆ, ತಾಲೂಕು, ಹುಬ್ಳಿ ಆಧಾರದ ಮೇಲೆ ನೀವು ಆ ಭೂಮಿಯನ್ನು ಹುಡುಕಿ ನೀವು ಅದರ ಡೀಟೇಲ್ಸ್ ತಿಳ್ಕೋಬಹುದು. ಫ್ರೆಂಡ್ಸ್, ಇದೇ ರೀತಿ ನೀವು GPS ಮುಖಾಂತರ ಕೂಡ ನೀವು ನಿಲ್ತಕ್ಕಂಥ ಸ್ಥಳದ ಸಂಪೂರ್ಣ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ತಿಳ್ಕೋಬಹುದು. ಫ್ರೆಂಡ್ಸ್, ಈ ಮೊಬೈಲ್ ಇರ್ತಕ್ಕಂಥ ಆ ಜಮೀನ್ ಇದೆಯಲ್ಲ, ಆ ಜಮೀನಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳು ಇಲ್ಲಿ ಮೊಬೈಲಲ್ಲಿ ಕಾಣುತ್ತವೆ. ಆ ಮೊಬೈಲಲ್ಲಿ ಕಾಣ್ತಕ್ಕಂಥ ಆ ಸರ್ವೆ ನಂಬರ್ ಇರ್ತಾರ, ಆ ಡಾಟ್ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಏನಾಗುತ್ತೆ ನಿಮಗೆ ಮೈ ರಿಪೋರ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಎಲ್ಲೋ ರಿಪೋರ್ಟ್ ಅಂತ ಇದೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆ ಭೂಮಿಯಲ್ಲಿ ಇರ್ತಕ್ಕಂಥ ಆ ಜಮೀನಿನ ಮಾಲೀಕ ಯಾರು, ಆಮೇಲೆ ಅದರ ವಿಸ್ತೀರ್ಣ ಎಷ್ಟು ಎಂಬುದನ್ನು ಅಲ್ಲಿ ಸಂಪೂರ್ಣವಾಗಿ ಅದು ಮೊಬೈಲಲ್ಲಿ ನಿಮಗೆ ಹೇಳುತ್ತೆ. ಆ ಮೂಲಕ ನೀವು ಆ ಜಮೀನಿನ ಮಾಲೀಕರ ಬಗ್ಗೆ, ಅದರ ವಿಸ್ತೀರ್ಣ ಬಗ್ಗೆ ನೀವು ಸುಲಭವಾಗಿ ತಿಳಿದುಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಅದು ಊರಿನ ಡೀಟೇಲ್ಸ್ ಬಂತು. ಆ ನಂತರ ಏನೈತೆ ನಿಮಗೆ ಆ ಜಮೀನಿನ ಆ ಮಾಲೀಕರ ಹೆಸರು, ಹಾಗೆಯೇ ಅವರ ಎಷ್ಟು ಭೂಮಿ ಇದೆ ಎಂಬುದನ್ನು ಕೂಡ ಇಲ್ಲಿ ಬಂದಿದೆ, ಅದನ್ನು ನೋಡಬಹುದು. ಹಾಗೆಯೇ ಇಲ್ಲಿ ಅದರ ವಿಸ್ತೀರ್ಣ ಎಷ್ಟು ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಓನರ್ ಯಾರು ಎಂಬುದನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು, ಇನ್ ಕೇಸ್ ನಾವೇನಾದರೂ ಆ ಜಮೀನನ್ನು ಕೊಂಡುಕೊಳ್ಳೋದಿದ್ರೆ ಆ ಜಮೀನಿನ ಸಂಪೂರ್ಣ ವಿವರವನ್ನು ಈ ಆ್ಯಪ್ ಮೂಲಕ ತಿಳ್ಕೊಳ್ಬೋದು. ಫ್ರೆಂಡ್ಸ್, ನೀವು ಒಂದು ವೇಳೆ ಯಾವುದೇ ಒಂದು ಸಿಟಿಯಲ್ಲಿ ಒಂದು ಏನಾದರೂ ಜಾಗವನ್ನು ಕೊಂಡ್ಕೊಂಡು ಹೋಗಿದ್ರೆ ಅದು ನಿಮಗೆ ಕೇವಲ ಒಂದು 30-40 ಸೈಟ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಕೇವಲ ಅಲ್ಲಿ ಹೋಗಿ ನಿಂತು GPS ಆನ್ ಮಾಡಿ ಈ ಆ್ಯಪ್ ಓಪನ್ ಮಾಡಿಕೊಂಡು ಅದು ಸರ್ವೆ ನಂಬರ್ನಲ್ಲಿದೆಯೋ ಅಥವಾ ಒಂದು ಏನಾದರೂ ಸ್ಟ್ರೀಮ್ ಅಂತ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ಟ್ರೀಮ್ ಅಂತ ಇದ್ದರೆ ಅದು ಹಳ್ಳದ ಹರಿ ಅಂತ ಇರುತ್ತೆ ಫ್ರೆಂಡ್ಸ್, ಅಂತಲ್ಲಿ ನೀವು ನಿಮ್ಮ ಮನೆಯನ್ನು ಕಟ್ಟೋಕ್ಕಾಗೋದಿಲ್ಲ, ನಿಮಗೆ ಮೋಸದಿಂದ ಕೂಡ ಅದನ್ನು ಮಾರಲಬಹುದು. ಸೊ ಆದ್ದರಿಂದ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದ್ಸರಿ ನೀವು ಅದನ್ನು ಈ ಆ್ಯಪ್ ಮೂಲಕ ಚೆಕ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಧನ್ಯವಾದಗಳು.